ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗುಲಾಬಿ ಹೂಗಳಿಗೆ ಒಂದು ಕಾಡ್ತಕ್ಕಂಥ ಒಂದು ಕೀಟ ಅಂತೇಳಂತಂದರೆ ಹೇನು ಅಂತೇಳಿ ಹೇಳ್ಬೋದು. ಇದು ಕಪ್ಪು ಮಿಶ್ರಿತ ಹಸಿರು ಹೇನುಗಳು ಎಳೆಯ ರೆಂಬೆಗಳು ಮತ್ತು ಮೊಗ್ಗುಗಳಲ್ಲಿ ಗುಂಪು ಗುಂಪಾಗಿ ಕುಳಿತುಕೊಂಡು ರಸವನ್ನು ಹೀರಿ ಬಾಧೆಯನ್ನು ಉಂಟು ಮಾಡ್ತವೆ. ಆಮೇಲೆ ಭಾಳಷ್ಟು ಇದ್ರದ್ದು ಒಂದು ಬಾಧೆ ಆಯಿತಪ್ಪ ಅಂತಂದರೆ ಆ ಹೂಗಳು ಒಣಗೋದನ್ನು ಕೂಡ ನೋಡ್ತೇವೆ. ಆಮೇಲೆ ಕೆಳಗಿನ ಎಲೆಗಳ ಮೇಲೆ ರಸವನ್ನು ಸ್ರವಿಸಿ ದೂರಿಂದ ಮಿಂಚು ಮಿಂಚಾಗಿ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗಾಗಿ ಹೂವಿನ ಗುಣಮಟ್ಟ ಗಣನೀಯವಾಗಿ ಕಡಿಮೆಯಾಗ್ತಕ್ಕಂಥ ಇರುವುದು ಕಂಡುಬರ್ತದೆ. ಇದರ ನಿರ್ವಹಣೆಗಾಗಿ ನಾವು ಮಾಡಬೇಕಾಗಿದ್ದು ಏನಪ್ಪ ಅಂತೇಳಂತಂದರೆ, ಇಂಥ ಪುಟಾಣಿ ಹುಳುಗಳು ಆ ಎಫಿಡ್ ಹೇನುಗಳ ಮೇಲೆ ತಿಂದು ಬದುಕ್ತಿರ್ತವೆ. ಇಂಥ ಹುಳುಗಳನ್ನು ಕಂಡುಪ್ಪ ಅಂತಂದರೆ ನಾವು ಯಾವುದೇ ಒಂದು ಸಿಂಪರಣೆ ಮಾಡಬಾರ್ದು. ಅಕಸ್ಮಾತ್ ಇದ್ರದ್ದು ಬಾಧೆ ಜಾಸ್ತಿ ಆಗಿತ್ತು, ಇಂಥ ಎಫಿಡ್ ಹೇನಿನ ಬಾಧೆ ಜಾಸ್ತಿ ಆಗಿತ್ತು ಅಂದರೆ ಬಿವೇರಿಯಾ ಬ್ಯಾಸಿಯಾನ ಅಂತಕ್ಕಂಥ ಶಿಲೀಂಧ್ರ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅದಾದಮೇಲೂ ಕೂಡ ಇನ್ನೂ ಹುಳುಗಳು ಕಂಡುಬಂದಪ್ಪ ಅಂತಂದರೆ ಬೇವಿನ ಮೂಲದ ಕೀಟನಾಶಕ 300 PPM ಇರತಕ್ಕಂಥದ್ದು 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಕೊನೆಯದಾಗಿ ಅಂತಂದರೆ ಇದು ಹೊಲಗಳಲ್ಲಿ ಅಂದರೆ ಮನೆಗಳಲ್ಲೆಲ್ಲ ಹೊಲಗಳಲ್ಲಿ ಏನಾದರೂ ಬಾಧೆ ಇದ್ರದ್ದು ಜಾಸ್ತಿ ಕಂಡು ಬಂತು ಅಂತೇಳಂತಂದರೆ ಥೈಮೆಥಾಕ್ಸಮ್ ಅಂತಕ್ಕಂಥದ್ದಾಗಲಿ ಡಯಫೆಂಥ್ರೋನ್ ಆಗಲಿ ಅಥವಾ ಅಸಿಫೇಟ್ ಆಗಲಿ ಅಥವಾ ಡಯಮೆಥೈಲ್ ಕೀಟನಾಶಕವನ್ನು ಬಳಸಬೇಕು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.